ಎಂಟು ಸಾರಿ ಹೇಳಿದ್ರು, ಎಂಟು ಸಾರಿ ಓಂ ನಮೋ ನಾರಾಯಣ ಅಂತ ಹೇಳ್ತಾ ಇದ್ದು ಅದಕ್ಕೋಸ್ಕರ. ಸರಿ ಆಯಿತು ಅಂದ್ರು. ಊಟ ಕೊಡೋ ಪುನಃ ಅದೇ ಮಾತು. ತಾಂಬೂಲ ಕೊಡುವಾಗ ಇನ್ನು ನಮ್ಮ ಭಾಷೆಯಲ್ಲಿ ಕಾಪಿ ಗಿಪಿ ಸಾಯಂಕಾಲ ಕೊಡಬೇಕಲ್ಲ, ಆಗ ರಾತ್ರಿ ತಾಂಬೂಲ ಕೊಡುವವರೆಗೂ ಕೂಡ ಯಾಕೆ ಅಂತ ಕರೆಗೆ ನೀವು ಹೇಳಲೇ ಇಲ್ಲ ನೋಡ್ರಿ ಅಂತ ಹೇಳಿ ಅವ್ರ ಕೈಯಲ್ಲಿ ನೂರೆಂಟು ಬಾರಿ ಓಂ ನಮೋ ನಾರಾಯಣ ಅಂತ ಹೇಳಿಸಿದ ಮೇಲೆ ಗರ್ಭಧಾರ ಮಾಡ್ದ ಓಂ ನಮೋ ನಾರಾಯಣ ಅಂತ ಹೇಳ್ತಕ್ಕ ಮಗನೇ ಹುಟ್ಟದ ಎಂಬುದಾಗಿ ನರಸಿಂಹ ಪುರಾಣ ಹೇಳಬೇಕು. ಬಟ್ ಹೀಗೆ ಇಂಥ ಕಥೆಗಳ ಅದ್ಭುತವಾದ ಕಥೆಗಳೆಲ್ಲ ಬೇರೆ ಬೇರೆ ಕಡೆ ಹೇಳಿದ್ದಾರೆ. ಅದೆಲ್ಲವನ್ನೂ ಕೂಡ ಈ ಸಪ್ತಮ ಸ್ಕಂದದಲ್ಲಿ ಸಂಗ್ರಹ ಮಾಡಿ ಶ್ರೀಪಾದರಾಜನ ದಂಡಕ ಅಂದರೆ ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ ಅದನ್ನು ಕೂಡ ಅದನ್ನು ಸಂಗ್ರಹ ಮಾಡಿದ್ವಿ. ನಮಗೆಲ್ಲ ಅದು ಗೊತ್ತಾಗೋದಿಲ್ಲ, ದಂಡಕ ಅಂದ್ರೆ ದಂಡ ಅಂದ್ಕೊಂಡಿದ್ದೀವಿ ಅಷ್ಟೇ. ಕ್ಷೀರಮ ಮಾನನಿ ಮಾನಸೇಂದಿ ಇವರು ಕುಲ್ಲ ಸಂಕುಲ್ಲ ಸಂದ ಸಾಂದ್ರ ನಿಶ್ಚಂದ್ರ ಕೇಳು ಅಂತ ಹೇಳಿ ಅದು ಶುರು ಆಗುತ್ತಂತೆ. ಅಲ್ಲಿ ಅವರು ಆ ಶ್ರೀಪಾದರಾಜರ ಸತ್ಯಂ ವಿಧಾತಂ ನಿರವೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶಿಟಾತ್ಮನ ಎಂಬತಕ್ಕಂಥ ಶ್ಲೋಕದ ಕನ್ನಡೀಕರಣ ಹೇಗಿದೆ ನೋಡಿ. ಅದೇನು ಹೇಳ್ತಾರೆ ಅಂದರೆ, ಭೂತ ಬೇಗಾಳಿಕ ದಂಡುಗಳು ಅಂಜಿ ಬೆಂಡಾದವ ವೇಳೆ ತದ್ವೃತ್ಯ ವಾಕ್ ಸತ್ಯಮಂ ಮಾಡಬೇಕಾಗಿ ತನ್ನ ವ್ಯಾಪ್ತತ್ವಮಂ ಪಥ್ಯವಾಗಿಪ್ಪವೋಳು ಆ ಸಭಾಸ್ತಂಭದೋಳು ಬಿಂಬ ಸಂಭಾವನಕ್ಕಾಗಿ ಸಂಭೂತನಾದಂ. ಒಂದು ಅಕ್ಷರದ ಒತ್ತೋಸ್ಗಳ ವ್ಯತ್ಯಾಸ ಆಗಿದ್ದೀನಿ. ಆದ್ದರಿಂದ ಇದು ಶ್ರೀಪಾದರಾಜರ ವೈಶಿಷ್ಟ್ಯ. ಅದಕ್ಕೆ ಅವರು ಬರೆಯುವಾಗ ಅಲ್ಲಿ ಸಪ್ತಮ ಸ್ಕಂದ ಅನ್ನಕ್ಕೆ ಏನು ಹೆಸರು ಅಂತ ಈ ಪುಸ್ತಕದಲ್ಲಿ ಬರೆದಿದೆ. ವಸ್ತುತಃ ನಮಗೆ ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ ನಾವು ಸಿನಿಮಾ ನೋಡಿದ್ವಿ. ಸಿನಿಮಾದಲ್ಲಿ ಯಾರು ನರಸಿಂಹ ಒಬ್ಬನೇ ಕಾಣಿಸೋದು, ಯಾಕೆ ಕಂಬ ಚಿಕ್ಕದು ಒಬ್ಬನೇ ಇರೋದಲ್ಲಿ ಲಕ್ಷ್ಮೀ ಜಾಗ ಇಲ್ಲ. ಅದು ಸಮನಾಚ ಅಸೃತಿ ಉಪಕ್ರಮದ ಕಾನುಕೋಶ ಅಸೃತಿ ವಿರೋಧ ಬಂದ್ಬಿಡ್ತೀವಿ. ದೇಶತಃ ಕಾಲ ಲಕ್ಷ್ಮೀ ದೇವಿ ಸಮಳು, ಗುಣತಃ ಅಸಮಳು ಅಂದರೆ ಸಮಾಸಮಳು. ಬ್ರಹ್ಮದೇವರು ಅವರೆಲ್ಲ ಅಸಮರೇ. ಮತ್ತು ಇದ್ಯಾಕೆ ಲಕ್ಷ್ಮೀ ದೇವಿ ಯಾಕೆ ಬರಲಿಲ್ಲ ಅಲ್ಲಿನ ಪ್ರಶ್ನೆ ಬಂದರೆ ಸಪ್ತಮ ಅಂದರು. ಸಪ್ತ ಅಂದರೆ ಏನು? ಸಪ್ತ ಅಂದರೆ ಪ್ರತ ಅಂದರೆ ಋಷೀಣಾಂ ಜಟಾ ಸತಾಪ್ತ. ಮದ್ವಿಜಯದಲ್ಲಿ ಶ್ರೀಪದಿ ವ್ಯಾಖ್ಯಾನದಲ್ಲಿ ಇದೆ ಅದು. ಋಷೀಣಾಂ ಸತಾ ಜಟಾಪ್ತ, ಪ್ರತಾ ಎಂಬ ಶಬ್ದಕ್ಕೆ ಋಷಿಗಳು ಜಟಗಳು ಅದು ಅಂತ ಅರ್ಥ. ತ ಅಂದರೆ ಮಾ ಅಂದರೆ ಲಕ್ಷ್ಮೀ ದೇವಿ ಅಂತ ಅರ್ಥ. ಹಾಗರೆ ಸ ತ ಮಾ ಸಪ್ತ ಅಂದರೆ ಏನು? ಮಾದಿಂದ ಸಹಿತನಾದ ಸಪ್ತ ಅಂದರೆ ಏನು? ಕೇಸರ ಉಳ್ಳವರು, ಕೇಸರಿ ಅಂದರೆ ಲಕ್ಷ್ಮೀ ದೇವಿಯಿಂದ ಕೂಡಿರುವ ಕೇಸರಿ ಅಂದರೆ ನಿರುಕೇಸರಿ ಅಂದರೆ ಲಕ್ಷ್ಮೀ ದೇವಿಯಿಂದ ಕೂಡಿದವನು. ಅದು ಸಪ್ತಮದಿಂದ ಬಂದದ್ದು ಸಪ್ತಮ. ಅದಕ್ಕೆ ಸಪ್ತಮದಲ್ಲೇ ಹಾಕಿದ್ರು ಅವರು. ಸುಮ್ಮನೆ ಸುಮ್ಮನೆ ಎಲ್ಲೆಲ್ಲ ಸ್ಕಂದಗಳು ಹಾಕ್ಬಿಡೋ ನಾವು, ಅದು ಎಲ್ಲೆಲ್ಲ ಸ್ಕಂದ ಹಾಕ್ತಾ ಇದ್ದೀವಿ. ಪಂಚಮ ಸ್ಕಂದದಲ್ಲಿ ಐದು ರಾಜರ ಕಥೆ ಹೇಳಿದರು. ಅದೇ ಯಾರ್ಯಾರು? ಋಷಭ ನಾಮಕ ಪರಮಾತ್ಮ ಬಂದ, ನಾಭಿರಾಜ ಬಂದ, ಭರತ ಚಕ್ರವರ್ತಿ ಬಂದ, ಪ್ರಿಯವ್ರತ ಬಂದ, ಅಗ್ನಿದ್ರ ಬಂದ. ನೋಡಿ, ಐದು ಜನದ ರಾಜರ ಕಥೆ ಪಂಚಮ ಸ್ಕಂದದಲ್ಲಿ ಹಾಕಿದರು. ಅದರಲ್ಲಿ ಪಂಚಮದೇಶ ಅಂದರೆ ಪಂಚಮಃ ನಾಭಿದೇಶಸ್ತು, ಅಲ್ಲಿ ನಾಭಿರಾಜರು ಬಂದ, ಅದೇ ವಿಶೇಷ. ಅಂದರೆ ಇಷ್ಟು ಸಮೀಪದಲ್ಲಿ ನಾವು ಭಾಗವತವನ್ನು ನಾವು ವಿಚಾರ ಮಾಡಬೇಕು ನಾವು. ಹಾಗೆ ಆ ಯಾವುದೂ ವ್ಯರ್ಥ, ಇಂತಹ ಒಂದು ವೈಶಿಷ್ಟ್ಯದಿಂದ ಪೂರ್ಣವಾಗತಕ್ಕಂಥ ಭಾಗವತ ಎಂಬತಕ್ಕಂಥದ್ದು ಪರಮ ಪೂಜ್ಯರಾಗತಕ್ಕಂಥ ಸುಧೇಂದ್ರ ತೀರ್ಥರ ವಿಶೇಷ ಅನುಗ್ರಹದಿಂದ ಅವರು ಬಂದ ತಕ್ಷಣ ಏನು ಗೊತ್ತಾ ಕೇಳ್ತಾರೆ ಏನು ತಂದ್ರಿ ಅಂದರೆ, ಸ್ವಾಮಿಯ ಗುರುಗಳಿಗೆ ಪಂಚ ಎಲ್ಲ ತಂದಿದ್ದೀನಿ ಸ್ವಾಮಿ, ಅದೆಲ್ಲ ಇರಲಿ ಬಿಡಿ, ಪುಸ್ತಕ ಏನು ತಂದ್ರೆ ಹೇಳ್ರಿ ಅಂತ ಹೇಳ್ತಾರೆ. ಅಂದರೆ ಪುಸ್ತಕಕ್ಕೆ ನಾವೇನಾದರೂ ಕೂಡ ಯಾಕಪ್ಪ ಬರೀಬೇಕು ಈ ಮೊಬೈಲ್ ಕಾಲದಲ್ಲಿ? ಈಗ ಉಪನ್ಯಾಸ ಮಾಡುವಾಗಲೂ ಕೂಡ ಮೊಬೈಲ್ ಇಟ್ಕೊಂಡೇ ಉಪನ್ಯಾಸ ಮಾಡೋರು ಈಗ ಕಡೆಗೆ. ಅದಕ್ಕೆ ಮಂಗಳಾರತಿ ಮಾಡಿ, ಅದಕ್ಕೆ ಮಂತ್ರಾಕ್ಷ ಅದನ್ನೇ ಕೊಟ್ಬಿಡ್ತಾರೆ. ಪುಸ್ತಕ ಇಲ್ಲೇ ಇಲ್ಲ ಅಂಥ ಕಾಲದಲ್ಲಿ ಈ ಗುರುಗಳು ಇರೋದಕ್ಕಾಸರವಾಗಿ ನಾವು ಪುಸ್ತಕಗಳನ್ನು ಅವರು ಕೇಳೋರು ಒಬ್ಬರಾನೇ ಇದ್ದಾರೆ ಅಂಥೇಳಿ ನಾವು ಆ ಪುಸ್ತಕ ಬರಲಿಕ್ಕೆ ಒಂದು ಉತ್ಸಾಹ ಮತ್ತು ಹುರುಪೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಮೂಲ ಕಾರಣ ಅವರೇ. ಆದ್ದರಿಂದ ಅಂತಹ ಗುರುಗಳ ಸಮೀಪದಲ್ಲಿ ಅವರ ಅಮೃತ ಹಸ್ತದಿಂದ ಈ ಪುಸ್ತಕ ಎಂಬತಕ್ಕಂಥದ್ದು ಬಿಡುಗಡೆ ಆಗ್ತಾ ಇದೆ. ಇದು ನಮ್ಮ ಪೂರ್ವಾಜಿತವಾದ ಪುಣ್ಯ. ನಮ್ಮ ಪಿತೃ ಪಾದಗಳೆಲ್ಲರೂ ಕೂಡ ವಿಶೇಷವಾಗಿ ಶ್ರೀಪಾದರಾಜರ ರಾಘವೇಂದ್ರ ತೀರ್ಥರ ಸೇವೆ ಮಾಡಿದ್ದರ ಫಲ. ನಮ್ಮ ತಂದೆ ಅವರಿಗೆಲ್ಲ ಫಲ ಕಡಿಮೆ, ಶ್ರಮ ಜಾಸ್ತಿ. ಅವರಿಗೆಲ್ಲ ನಮಗೆ ಶ್ರಮ ಕಡಿಮೆ ಫಲ ಜಾಸ್ತಿ. ಯಾಕೆ? ತೆಂಗಿನ ಹಾಕಿದ್ದ ಅವರು ನೀರೆಲ್ಲ ಹಾಕಿ ಗೊಬ್ಬರ ಹಾಕಿ ಬೆಳೆಸಿದ್ರು, ಹಣ್ಣು ತಿನ್ನೋ ಅವರೇ ಹೊಡೋರು, ನಾವು ಮಾತ್ರ ಹಣ್ಣು ಸಿಕ್ಕಿದ್ದು. ಹಾಗಾಗಿ ಇಂತಹ ಒಂದು ಸ್ಥಳ, ಒಳ್ಳೆಯ ಅದ್ಭುತವಾದ ಸ್ಥಳದಲ್ಲಿ, ಕ್ಷೇತ್ರದಲ್ಲಿ ಈ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಇದು ನಮಗೆ ಪರಮ ಸಂತೋಷಕ್ಕೆ ಕಾರಣವಾದಂಥದ್ದು. ಕೆಲವೊಂದು ಎಲ್ಲ ರೀತಿಯಿಂದಲೂ ಕೂಡ ಸಹಕಾರ ಮಾಡಿರ್ತಕ್ಕಂಥ ನಮ್ಮ ವಾದರಾಜಾಚಾರ್ಯರು ಅವರು ಯಾವಾಗಲೂ ಕೂಡ ಸ್ವಾಮಿಗಳಿಗೆ ಬಲಗೈ ಆದರೆ ನಮಗೆ ಎರಡು ಕೈಯೂ ಅವರು ಅವರಾಗಿದ್ದಾರೆ. ಎಲ್ಲ ಪಂಡಿತರು ಕೂಡ ಬಂದಿದ್ದ ಪಾಪ ಎಷ್ಟೋ ದಿನ ಊಟ ಕೂಡ ಆಗಿಲ್ಲ ಅಲ್ಲಿ. ಇದೆಲ್ಲ ನಮ್ಮ ಇದರಲ್ಲಿ ಈ ಗ್ರಂಥ ಎಂಬುದು ಬರಿಬೇಕಾಗಿದ್ದು. ಈ ಕಾಲದಲ್ಲಿ ಗೊತ್ತಲ್ಲ, ಸುಮಾರು 5-6 ಲಕ್ಷ ಬೇಕು. ಅದೆಲ್ಲ ನಮ್ಮ
ಶ್ರೀನಿವಾಸ ಶೆಟ್ಟರು ಬಂದಿದ್ದಾರೆ, ಅವರು ಅವರು ಊಟ ಆಗಿಲ್ಲ, ಇಲ್ಲಿ ಕೂತಿದ್ದಾರೆ. ಅವರ ಒಂದೇ ನಾ ಏನು ಹೇಳಿಲ್ಲ, ಏನು ಬರೀತಾ ಇದ್ದೀರಾ ಆಚಾರ್ಯ ಅಂದರು. ಸ್ವಾಮಿ ಕೊಟ್ಟಿದ್ದು ತೋರಿದ್ದೆ ಅಷ್ಟೆ, ಆದರೆ ಅದನ್ನು ನಾನೇ ಮಾಡಿಸ್ಬಿಡ್ತೀನಿ ಆಚಾರ್ಯ, ಒಂದೇ ಮಾತು ನಾನು ಕೇಳಲೇ ಇಲ್ಲ. ಅವರು ಸ್ವಾಮಿ ಮಂತ್ರಾಕ್ಷರಾಗಿದ್ದ ಫಲ ನೋಡಿ ಅವ್ರು ಹೇಳಿದ ಕೂಡಲೇ ಅವರು ದೊಡ್ಡ ಮನೆ ಕಟ್ತಾ ಇದ್ದಾರೆ. ಎಷ್ಟು ಲಕ್ಷ ಇದ್ರೆ ಅವ್ರಿಗೆ ಬೇಕು, ಅಂಥ ಸಂದರ್ಭದಲ್ಲಿಯೂ ಕೂಡ ಆ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಪೂರ್ಣವಾದ ಮನಸ್ಸಿಂದ ಕೊಟ್ಟರು ಅಂತ ಹೇಳಿದ್ರೆ ಅವರ ಧಾರ್ಮಿಕ ಬುದ್ಧಿ. ವಸ್ತುತ ಶೆಟ್ಟಿ ಅಂದ್ರೆ ಗೊತ್ತಲ್ಲ ಅಂದರೆ ಎಲ್ಲದಕ್ಕೂ ಲೆಕ್ಕ ಹಾಕ್ತಾರೆ ಅಂತ ಅರ್ಥ. ಇವರು ಅದಕ್ಕೆ ವಿರುದ್ಧ ಶೆಟ್ಟಿ, ಇವರು ಬ್ರಾಹ್ಮಣ ಶೆಟ್ಟಿ ಇವರು. ಯಾಕೆ ಅಂತ ಹೇಳಿದ್ರೆ ರಾಮನಂದಿ ಅದು ಕಷ್ಟನೇ ಹೇಳೋರು, ಆದರೆ ಒಳ್ಳೆಯ ಒಂದು ಧಾರ್ಮಿಕ ಶೆಟ್ಟರಾಗಿದ್ದಾರೆ ಅವರು. ಇಂತಹ ಧರ್ಮ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅವರ ಮನೆಯಲ್ಲಿ ಇಲ್ಲಿ ಹರಿಕಥಾಮ ಸಾರವನ್ನು ಇಡೀ ಪೂರ್ಣವಾಗಿ ಅದು ಹೆಸರಿಗೆ ಹೇಳಿದ್ರು ಗೊತ್ತಿಲ್ಲ. ಆ ಹರಿಕಥಾಮ ಸಾರ ಆಚಾರ ಅಂತ ಅವ್ರಿಗೆ ಹೆಸರು. ಅವರನ್ನು ಅವರ ಮನೆಯಲ್ಲಿ ಇಟ್ಕೊಂಡು ಸುಮಾರು 40 ವರ್ಷ ಅವರು ಅವರಲ್ಲಿ ಅವ್ರ ಮನೆ ಇಟ್ಕೊಂಡು ಅವರ ಒಂದು ಉದ್ದೇಶ ತೆಗೆದುಕೊಂಡು ಇನ್ನೂ ಸಜ್ಜನರಾಗಿದ್ದಾರೆ. ಅವರಿಗೆ ಮತ್ತು ಅವರ ಮನೆಗೆ ಅವರ ಕುಟುಂಬಕ್ಕೆ ವಿದ್ಯೋಪಿ ಅತಿಶಯವಾಗಿ ರಾಘವೇಂದ್ರ ತೀರ್ಥರ ಮತ್ತು ಗುರುಗಳ ವಿಶೇಷವಾಗಿರ್ತಕ್ಕಂಥ ಕೃಪಾಕಟಾಕ್ಷ ಬಿದ್ದು ಇಂತಹ ಗ್ರಂಥಗಳೆಲ್ಲ ಬರಲಿಕ್ಕೆ ಅವರು ಹೆಚ್ಚೆಚ್ಚು ಸಾಮರ್ಥ್ಯ ದೇವರು ಕೊಳ್ಳಿ ಎಂಬುದಾಗಿ ಹೇಳ್ತಾ ಈ 4 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದ ರಾಘವೇಂದ್ರ ತೀರ್ಥರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಎಲ್ಲ ಪರಮಾತ್ಮ ವಿಶೇಷವಾಗಿ ಅನುಗ್ರಹ ಮಾಡಿ. ಸರ್ವೇ ಜನಾ ಸುಖಿನೋ ಭವಂತು ಸಮತ್ವ ಮಂಗಳಾಯ. ಈಗ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಆ ಪುಸ್ತಕವನ್ನು ಸಮರ್ಪಿಸಿ ಬಿಡುಗಡೆ ಬಳಸುವಂತೆ ಪ್ರಾರ್ಥಿಸಬೇಕು. ಶಿವಾಸ್ಮೃತಿ ಸರಿ, ಮೊದಲು ಗುರುಗಳ ಅನುಗ್ರಹ ಸಂದೇಶ, ನಂತರದಲ್ಲಿ ಪುಸ್ತಕ ಬಿಡುಗಡೆ. ಶಬ್ದ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ವಾಣೈರ್ ಖಂಡಿತೈ ಗುರುಭಾವಂ ಹೆಜ್ಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ಸಂಬಂಧೇ ನರಸಿಂಹತೀರ್ಥ ನಿರಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ನೃಸಿಂಹಚರಣಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರು ಅರ್ಥಿಕಲ್ಪಿತ ಕಲ್ಪೋಯಂ ಪರ್ಥ್ಯತ್ತಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಸ್ವದಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನವೇ ಸುಷಮೀಂದ್ರ ಕರಾಬ್ಜೋಪ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೌನರಾಮಾರ್ಚನೆಯ ರಥಂ. ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ. ಇಂದು ಶ್ರೀಕ್ಷೇತ್ರ ಮಂತ್ರಾಲಯದಲ್ಲಿ ವೇದವ್ಯಾಸದೇವರ 18 ಪುರಾಣಗಳಲ್ಲಿ ಅತ್ಯಂತ ಪ್ರಮುಖವಾದ ಪುರಾಣ ರಾಜ ಎಂಬುದಾಗಿ ಕರೆಯಲ್ಪಡುವಂತಹ ಭಾಗವತ ಗ್ರಂಥದ 9 ಸ್ಕಂದಗಳ ಸುದೀರ್ಘ ವಿಶೇಷ ಅನುವಾದದ ಒಂದು ಪುಸ್ತಕದ ಸಮರ್ಪಣಾ ಕಾರ್ಯಕ್ರಮ ಇಂದಾಗ್ತಾ ಇದೆ. ಈ ಭಾಗವತದ ಬಗ್ಗೆ ಹೇಳುವಾಗ ಇದನ್ನು ಪುರಾಣ ಅಂತ ಮಾತ್ರ ಹೇಳಿಲ್ಲ, ಯದ್ವೈ ಭಾಗವತಂ ಶಾಸ್ತ್ರಂ ಅಂತ ಕರೆದಿದ್ದಾರೆ. ಈ ಭಾಗವತವನ್ನು ಶಾಸ್ತ್ರ ಎಂಬುದಾಗಿ ಕರೆದಿದ್ದಾರೆ. ಇತರೆ ಪುರಾಣಗಳನ್ನು ಈ ಭಾಗವತದ ಶಾಸ್ತ್ರದ ಮಾರ್ಗದಲ್ಲಿ ನಾವು ನೋಡಿ ಇತರ ಪುರಾಣಗಳ ಚಿಂತನೆ ಅರ್ಥೈಸುವಿಕೆ ಇವುಗಳನ್ನು ಮಾಡಬೇಕು ಅಂತ. ಅದು ಮಾತ್ರವಲ್ಲ, ವೇದವ್ಯಾಸದೇವರು ಆಪ್ತಕಾಮರಾದರೂ ಕೂಡ 17 ಪುರಾಣಗಳನ್ನು ರಚನೆ ಮಾಡಿದಾಗ್ಯೂ ಅವರಿಗೆ ಒಂದು ಚಿಂತೆ ಇದ್ದಂತೆ ಭಾಸವಾಯಿತಂತೆ. 18 ಪುರಾಣವಾದಂತಹ ಈ ಭಾಗವತವನ್ನು ರಚನೆ ಮಾಡಿದ ಮೇಲೆ ಅವರಿಗೆ ನಿಶ್ಚಿಂತತೆ ಆದಂತೆ ಆಯಿತು ಎಂಬುದಾಗಿ ಭಾಗವತ ಹೇಳುತ್ತೆ. ಅಂದರೆ ಒಂದರ್ಥದಲ್ಲಿ ಚಿಂತೆ ಇಲ್ಲದವರಿಗೂ ಚಿಂತೆ ಇದ್ದವರಿಗೂ ಚಿಂತೆಯಿಂದ ಮುಕ್ತರನ್ನಾಗಿ ಮಾಡುವಂತಹ ಪುರಾಣ ಅದು ಭಾಗವತ ಪುರಾಣ. ಅಂತಹ ಭಾಗವತವನ್ನು ಶಾಸ್ತ್ರ ಎಂಬುದಾಗಿ ಕರೆದಿದ್ದಾರೆ. ಈ ಭಾಗವತವನ್ನು ಶಾಸ್ತ್ರ ಅಂತ ಮಾತ್ರವಲ್ಲದೆ
ಯದ್ವೈ ಭಾಗವತಂ ಶಾಸ್ತ್ರಂ ಭಗವದ್ ರೂಪ ಮುಚ್ಚದೆ ಎಂಬುದಾಗಿ. ಭಗವಂತನ ಒಂದೊಂದು ಅಂಗಾಂಗ, ಅವನು ಅಪ್ರಾಕೃತನಾದಂತಹ ಶರೀರ ಉಳ್ಳವನಾಗಿದ್ದರೂ ಕೂಡ ಒಂದೊಂದು ಅಂಗವನ್ನು ಒಂದೊಂದು ಸ್ಕಂದಕ್ಕೆ ಹೋಲಿಸಿ ಸಮಗ್ರವಾದ ಸಕಲ ಲಕ್ಷಣಗಳಿಂದ ಕೂಡಿರತಕ್ಕಂಥ ಒಂದು ದೇಹಕ್ಕೆ, ಭಗವಂತನ ದೇಹಕ್ಕೆ, ಅಪ್ರಾಕೃತವಾದ ದೇಹಕ್ಕೆ, ನಿರ್ದುಷ್ಟವಾದ ದೇಹಕ್ಕೆ ಈ ಭಾಗವತ ಪುರಾಣವನ್ನು ಹೋಲಿಸಿದ್ದಾರೆ. ಇದನ್ನು ಬೇರೆ ಯಾರೋ ಹೋಲಿಸಿದ್ದಲ್ಲ, ವೇದವ್ಯಾಸದೇವರೇ ತಮ್ಮ ಮತ್ತೊಂದು ರೂಪವಾದಂತಹ ಮೂಲ ರೂಪವಾದಂತಹ ನಾರಾಯಣನ ರೂಪಕ್ಕೆ ಇದು ಅಂಗಾಂಗಗಳ ಹೋಲಿಕೆಯನ್ನು ಹೋಲಿಸುವ ಮೂಲಕ ಈ ಭಾಗವತವನ್ನು ಸಮಗ್ರ 12 ಸ್ಕಂದಗಳಿಂದ ಕೂಡಿರತಕ್ಕಂತಹ ಗ್ರಂಥವನ್ನು ಇದನ್ನು ಪರಿಪೂರ್ಣವನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಭಾಗವತವನ್ನು ವಿಚಾರ ಮಾಡುವಾಗ ಅರ್ಥೋಯಂ ಬ್ರಹ್ಮಸೂತ್ರಾಣ, ಬ್ರಹ್ಮಸೂತ್ರಗಳ ಅರ್ಥ ರೂಪವಾದದ್ದಿದೆ. ಭಾರತಾರ್ಥ ವಿನಿರ್ಣಯ ಅಂತಂದಿದ್ದಾರೆ. ಗಾಯತ್ರಿ ಭಾಷ್ಯ ರೂಪೋಸವ, ಒಂದರ್ಥದಲ್ಲಿ ಬ್ರಹ್ಮಸೂತ್ರಗಳು ವೇದಗಳ ಅರ್ಥ ನಿರ್ಣಯಕ್ಕೆ ಹೊರಟ್ರೆ ಇದು ವೇದಗಳ ಅರ್ಥ ನಿರ್ಣಯಕ್ಕೂ ಹೊರಟಂತಹ ಗ್ರಂಥವಾಗಿದೆ, ವೇದದ ಸಾರರೂಪವಾದಂತಹ ಗ್ರಂಥವೂ ಆಗಿದೆ. ಇದನ್ನು ವೇದಾರ್ಥ ಪರಿಬ್ರಹ್ಮಿತ ಅಂದಿದ್ದಾರೆ. ವೇದಗಳ ಅರ್ಥದ ಸಾರ ಸರ್ವಸ್ವವನ್ನು ವೇದವ್ಯಾಸದೇವರು ಬಟ್ಟಿಗಿಳಿಸಿದ್ದಾರೆ ಈ ಭಾಗವತ ಗ್ರಂಥದಲ್ಲಿ. ಇಂತಹ ಭಾಗವತಕ್ಕೆ ತ್ರಿಮತಸ್ಥರು ಕೂಡ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಇದಲ್ಲದಲೇ ಅನೇಕರು ಆಧುನಿಕರು ಬರೆದಿದ್ದಾರೆ. ಇವತ್ತು ಭಾಗವತ ಅನ್ನುವಂತಹ ಒಂದು ಗ್ರಂಥ ಏನಿದೆ, ಇದು ಪುರಾಣ ರಾಜ. ಹೇಗೆ ಒಂದೊಂದು ವೃಕ್ಷದಲ್ಲಿ ಎಲ್ಲ ಪಕ್ಷಿಗಳು, ಅದರಲ್ಲಿಯೂ ಕೂಡ ಗಿಳಿ ಮೊದಲಾದ ಪಕ್ಷಿಗಳು ಅಲ್ಲಿರ್ತಕ್ಕಂತಹ ಸಾರಭೂತವಾದ ಹಣ್ಣುಗಳನ್ನು ತಾನು ತಿಂದು ಆ ರಸದ ಔತಣವನ್ನು ಇತರರಿಗೆ ಹಂಚುವ ನಿಟ್ಟಿನಲ್ಲಿ ಈ ಭಾಗವತ ಅನ್ನುವಂತಹ ಶಾಸ್ತ್ರ ಇದರ ಹಣ್ಣನ್ನು ಯಾರು ಇದನ್ನು ಇದರ ರಸವನ್ನು ಮೊದಲು ಆಸ್ವಾದನ ಮಾಡಿದರು ಅಂತಂದರೆ ಶುಕಮುಖಾದ ಅಮೃತ ದ್ರವ ಸಂಯುತಂ ಅಂದಿದ್ದಾರೆ. ಶುಕಾಚಾರ್ಯರು ಈ ಭಾಗವತದ ರಸಾಮೃತವನ್ನು ತಾವುಂಡು ಜಗತ್ತಿಗೆ ಉಣಬಡಿಸಿದ್ದಾರೆ. ಇನ್ನು ಒಂದು ಗಿಡದಲ್ಲಿ ಕೆಲವು ಹಣ್ಣುಗಳು ಪಕ್ವವಾದ ಹಣ್ಣುಗಳಿದ್ದಾವೆ, ಅಪಕ್ವವಾದ ಹಣ್ಣು